ರಾಮ ಮಂದಿರ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಂತೇಳಿ ಪೇಜಾವರ ಶ್ರೀಗಳು ಒತ್ತಾಯ ಮಾಡಿದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗಲೇಬೇಕು, ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಮುನ್ನ ಸುಗ್ರೀವಾಜ್ಞೆ ಹೊರಡಿಸದೇ ಹೋದರೆ ಜನಬೆಂಬಲ ಇರೋದಿಲ್ಲ. ಮೋದಿ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಿಶ್ವೇಶ ತೀರ್ಥ ಶ್ರೀಗಳು. ಕೇಂದ್ರ ಸರ್ಕಾರಕ್ಕೆ ಪೇಜಾವರ ಶ್ರೀಗಳು ಒತ್ತಾಯವನ್ನು ಮಾಡಿದ್ದಾರೆ. ಸುಗ್ರೀವಾಜ್ಞೆ ಅಂದರೆ ಸರ್ಕಾರಕ್ಕೆ ಜನಬೆಂಬಲ ಸಿಗುತ್ತೆ. ಲೋಕಸಭಾ ಚುನಾವಣೆಗೆ ಮುನ್ನ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ರಾಮ ಮಂದಿರ ನಿರ್ಮಾಣಕ್ಕೆ ಮುಂದಾಗಿ. ಸುಗ್ರೀವಾಜ್ಞೆ ಅಂದರೆ ಸರ್ಕಾರಕ್ಕೆ ಜನಬೆಂಬಲ ಸಿಗುತ್ತೆ ಅಂತೇಳಿ ಪೇಜಾವರ ಶ್ರೀಗಳು ಹೇಳಿಕೆ ನೀಡಿದರೆ ಲೋಕಸಭಾ ಚುನಾವಣೆಗೂ ಮುನ್ನ ಸುಗ್ರೀವಾಜ್ಞೆ ತಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸಬೇಕು, ಅದರಲ್ಲಿ ಯಾವುದೇ ರೀತಿಯ ಏನು ಬದಲಾವಣೆ ಇಲ್ಲ, ಸಾಧು ಸಂತರು ನಿಲುವು ಒಂದೇ ಆಗಿದೆ, ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಬೇಕು, ಆ ಮೂಲಕ ರಾಮ ಮಂದಿರ ನಿರ್ಮಿಸಬೇಕು ಅನ್ನುವಂಥ ಆಗ್ರಹವನ್ನು ಪೇಜಾವರ ಶ್ರೀಗಳು ಮಾಡಿದರು. ಸುಪ್ರೀಂ ಕೋರ್ಟು ಒಪ್ಪಲಿ, ತಡೆ ಮಾಡಲಿ, ಸ್ಟೇ ಮಾಡಲಿ, ಏನೇ ಬರಲಿ, ಸುಗ್ರೀವಾಜ್ಞೆ ಮಾಡಲಿ, ಇವರಿಗೇನು ಹಾನಿಯಿಲ್ಲ. ಅದರಿಂದ ಬೇಗನೆ ಮಾಡಬೇಕು. ಅದು ದೇಶದ ಹಿತದೃಷ್ಟಿಯಿಂದ, ಹಿಂದೂ ಸಮಾಜದ ಹಿತದೃಷ್ಟಿಯಿಂದ ಅವಶ್ಯಕ. ಅದು ಮಾಡಲೇಬೇಕು. ಮಾಡಿದರೆ ಇವರಿಗೆ ತೊಂದರೆ ಇಲ್ಲ, ಅನುಕೂಲವೇ ಆಗ್ತದೆ. ಅದು ಒಂದು ಪಕ್ಷ ಫಲಕಾರಿ ಆಗದಿದ್ದರೂ ಸುಗ್ರೀವಾಜ್ಞೆ ಫಲಕಾರಿ ಆದರು, ಎರಡು ಪಕ್ಷದಲ್ಲಿಯೂ ಕೂಡ ಯಾರು ರಾಮ ಈ ಸುಗ್ರೀವಾಜ್ಞೆ ಮಾಡ್ತಾರೆ ಆ ಪಕ್ಷಕ್ಕೆ ಅನುಕೂಲವೇ ಆಗ್ತದೆ.